ಈಗ ಒಂದು ಬಿಗ್ ಬಿಗ್ ಸರ್ಪ್ರೈಸ್ ಇದೆ ನಿಮಗೆ, ಸಮಥಿಂಗ್ ಸ್ಪೆಷಲ್ ಸರ್ಪ್ರೈಸ್ ನೋಡೋಕೆ ಸರ್ ರೆಡಿನಾ? ತೋರಿಸಿ ನೋಡೋಣ. ಯೆಸ್, ಎಷ್ಟೋ ವರ್ಷಗಳಿಂದ ರವಿಚಂದ್ರನ್ ಅವರು ಇವರಿಗೆ ದ್ರೋಣಾಚಾರ್ಯ ಆಗಿದ್ದಾರೆ, ಜೀವನದ ಅನ್ನ ಆಗಿದ್ದಾರೆ, ಹೆಸರು ತಂದು ಕೊಟ್ಟಿದ್ದಾರೆ. ಇದೇ ಮೊಟ್ಟ ಮೊದಲ ಬಾರಿಗೆ ಭೇಟಿ ಆಗ್ತಿದ್ದಾರೆ, ಗೊತ್ತಿಲ್ಲ ನನಗೆ ಹೇಗಿದೆ ನಿಮ್ಮ ಫೀಲಿಂಗ್ ಅಂತ. ತುಂಬ ಖುಷಿ ಆಗ್ತಾ ಇದೆ ರವಿಚಂದ್ರ ಸರ್ ನೋಡಿ, ತುಂಬ ಮಾತೆ ಬರ್ತಾ ಇದೆ ನನಗೆ ಸರ್, ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಆರಾಧ್ಯ ದೇವರು ನೋಡಿದಾಗಾಯ್ತು ನಮಗೆ, ನಮ್ಮ ಕಲೆಯ ದೇವರು, ಅವರ ಆಶೀರ್ವಾದ ಯಾವತ್ತೂ ನಮ್ಮಲ್ಲಿ ಇರಬೇಕು ಸರ್. ಇವ್ರಿಗೆ ನಟನೆ ಮಾಡೋಕ್ಕೆ ಬರುತ್ತೆ ಸರ್, ನಿಮ್ಮ ಥರ ಈ ಥರ ಎಲ್ಲ ಕಾಸ್ಟ್ಯೂಮ್ ಹಾಕೋತಾರೆ, ಎಲ್ಲ ಮಾಡ್ತಾರೆ, ಮಾತು ಮಾತ್ರ ಆಡಲ್ಲ ಜಾಸ್ತಿ, ಗೊತ್ತಿಲ್ಲ ಅದಕ್ಕೆ ತುಂಬ ಕಡಿಮೆ ಮಾತಾಡ್ತೀನಿ, ನನಗೆ ಭಯ ಸರ್ ಅಂದರೆ ಅಂತಲೂ ಹೇಳ್ತಾ ಇದ್ರು. ಸೊ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಅವ್ರ ಜೊತೆ ಒಂದು ಫೋಟೋ ಬೇಕು ಅಂತಾನೋ ಅಥವಾ ಅವ್ರನ್ನ ಹಗ್ ಮಾಡಬೇಕು ಅಂತಾನೋ ಏನಾದರೂ ಅನ್ನಿಸ್ತಿದ್ಯಾ? ಖಂಡಿತ ಮೇಡಮ್, ರವಿ ಸರ್ಗೆ ನಾವು ಆಶೀರ್ವಾದ ಏನಾದರೂ ಆಸೆ ಇದೆಯಾ? ಹಾಂ, ಹಗ್ ಮಾಡ್ಬೇಕು ಅನಿಸ್ತದೆ, ಹಾಗೆ ಅವ್ರ ಜೊತೆ ಒಂದೆರಡು ಸ್ಟೆಪ್ಗಳನ್ನು ಹಾಕ್ಬೇಕಂತ ತುಂಬ. ನಿಮ್ಮ ಧ್ವನಿ ನಿಮ್ಮ ವೈಫ್ ದಯವಿಟ್ಟು ಬರಲಿ ಮಾತಾಡಿ. ಇವತ್ತು ಏನು ಮಾತಾಡ್ಲಿಕ್ಕೆ ನನಗೇನು ತಿಳಿತಾ ಇಲ್ಲ ಸರ್, ನೋಡ್ಕೊಂಡು 15 ವರ್ಷ ಆಯಿತು ನಮ್ಮ ಮನೆಯವರು ಈ ಸರ್ ಅನ್ನಬಾರ್ದು, ನಾವು ಸರ್ದೊಂದು ತುಣುಕು ಆಗಲ್ಲ ಅವರು, ಆದರೂ ನಾವು ಇದ್ರ ಮೇಲೆ ನಾವು ಬದುಕ್ತಾ ಇರೋದು ಸರ್, ನಂಗೆ ಮಾತೆ ಬರ್ತಾ ಇಲ್ಲ ಸರ್, ನಮ್ಗೆ ಅವ್ರ ಆಶೀರ್ವಾದ ಸಿಕ್ಕಿದ್ದೆ ದೊಡ್ಡ ಮಾತ ಸರ್, ಇನ್ ದೊಡ್ಡ ಅವ್ರ ಜೊತೆ ನಿಲ್ಲಕ್ಕೆ ನಮಗೆ ಚೆನ್ನಾಗಿರ ಸರ್. ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.